ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ 5 ಪ್ರಸಿದ್ಧ ಕ್ಷೇತ್ರಗಳ ದರ್ಶನವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಅಲ್ಲಿ ಲೋಕಲ್ ಆಟೋಗಳು, ಶೇರಿಂಗ್ ಆಟೋಗಳು ಕೂಡ ಸಿಗುತ್ತೆ. ನಾವೀಗ ಬರ್ತಾ ಇರೋದು ಬಿಚ್ಚಾಲೆ ಅನ್ನುವ ಪ್ಲೇಸ್. ಇಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ, ಒಂದು ಏಕಶಿಲಾ ಬೃಂದಾವನ ಇದೆ, ಜೊತೆಗೆ ಬಿಚ್ಚಾಲೆ ದೇವಿ ಇದ್ದಾರೆ, ಹಾಗೆ ಒಂದು ಗೋಶಾಲೆ ಕೂಡ ಇದೆ. ಇದರ ಜೊತೆಗೆ ತುಂಗಾಭದ್ರಾ ನದಿಯ ತೀರ ಇಲ್ಲೇ ಹರಿತಾ ಇದೆ. ಸೊ ಎಲ್ಲದರ ಸಂಗಮವಾಗಿ ಇದಿದೆ. ಇಲ್ಲಿನ ಅರ್ಚಕರು ಇಲ್ಲಿಯ ಸ್ಥಳ ವಿಶೇಷದ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ, ಅದನ್ನು ಮುಂದೆ ತಿಳಿಯೋಣ. ಆ್ಯಕ್ಚುಲಿ ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ, ಅಪ್ಪಣಾತ್ರ ಮಾಡಿಸಿ ತೋರಿಸ್ತಾರೆ. ಅಪ್ಪಣಾತ್ರ ಯಾರಂದರೆ ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರ್ತಲ್ವ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣಾತ್ರ. ಬೆಂಕಿ ಇಲ್ಲದೆ ನನ್ನ ಹೇಗಂದರೆ, ಅಪ್ಪಣಾತ್ರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರೊಳಗಡೆ ಹೋಗಿ ಭೌತಿ ಭಿಕ್ಷಾ ಅಂದರೆ ಭಿಕ್ಷಾ ತಗೊಂಡು ಬರ್ತಾಯಿದ್ರು. ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ. ಅದರ ಹಿಂದೆ ಅಪ್ಪಣಾತ್ರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು, ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷದ ರಂಬೆಗೆ ತೂಗಿ ಹಾಕ್ತಾರೆ. ಆಮೇಲೆ ಅಪ್ಪಣಾಚಾರ್ಯ ಏನು ಮಾಡ್ತಾ ಇದ್ರು, ಅಲ್ಲಿ ಉಗ್ರ ನರಸಿಂಹಸ್ವಾಮಿ ಇದನ್ನು ಪೂಜೆ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ. ಇದೇ ಆಂಜನೇಯ ಸ್ವಾಮಿ ಅಪ್ಪಣಾತ್ರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪ್ಪಣಾತ್ರಗೆ ಪ್ರೋಕ್ಷಣೆ ಮಾಡ್ತಾ ಇರೋದು, ಹಬಯಾಡು ಬಿಸಿ ಬಿಸಿ ಹಾಕಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂದರೆ ರಾಘವೇಂದ್ರ ಸ್ವಾಮಿಯವರು ಈಗ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣಾಚಾರ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ. ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಬೃಂದಾವನ. ಇವತ್ತಿಗೂ ಬೆಳಿಗ್ಗೆ 4:30 ಸುಮಾರು ಅಪ್ಪಣ್ಣಾತ್ರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ. ಈಗೆಲ್ಲ TV ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾತ್ರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣಾಚರು ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತೆ. ಆ ಬೃಂದಾವನದ ಕ್ಷಣವೇ ಅಪ್ಪಣಾಚ ಮೂರ್ಛೋ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ, ನಾನು 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ನ ಬಿಚ್ಚಾಲಿಯೊಳಗೆ. ಅದೇ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗ ಅಪ್ಪಣಾತ್ರ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣಾತ್ರ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೆಳೆ ಚಟ್ನಿ ಮತ್ತು ಮಸ್ತಿ ಕಡ್ ಬಂದರೆ ತುಂಬ ಇಷ್ಟ. ಅಪ್ಪಣಾತ್ರ ಕೂತು ರುಬ್ಬುತ್ತಾ ಇದ್ರು, ಯೂಸ್ ಮಾ ಒಳಕಲ್ಲು ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಇನ್ನೂ ಸ್ಪೆಷಲ್ ಅಂದ್ರೆ ಅಪ್ಪಣಾತ್ರ ವಂಶಸ್ಥರಿದ್ದಾರೆ, ಅವರ ಅಷ್ಟೋತ್ರ ಶತಸೇವ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಗುರುವಾರ ಶನಿವಾರ ಭಾನುವಾರ ಒಂದು 1000 ಅನ್ನದಾನ ಆಗುತ್ತಲ್ಲ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದಿನ ಪಂಚಾಮೃತ ಆಗತ್ತೆ, ಕೊಡ್ಬೋದು, ರಿಸಿಪ್ಟ್ ಕೊಡ್ತಾರೆ. ಆದರೆ ಅನ್ನದಾನಕ್ಕೆ ಹೋಗಲ್ಲ. ನಿಮಗೆ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು, ಬರೀ 508 ರೂಪಾಯಿ ಕೊಟ್ಟರೆ ಒಂದಿನ ಅಷ್ಟೋತ್ತರ ಸಮೇತ ಅನ್ನದಾನ ಆಗುತ್ತೆ. ಇಲ್ಲ ಪ್ರತಿನಿತ್ಯ ಅನ್ನದಾನ ಆಗಬೇಕಂದ್ರೆ ಬರೀ 1008 ರೂಪಾಯಿ ಕೊಟ್ಟರೆ ಒಂದು ತಿಂಗಳ ಅಷ್ಟೋತ್ತರ ಅನ್ನದಾನ ಅಲ್ಲದೆ ಅದರಲ್ಲಿ ಏನು ವಿಷಯ ಸರ್? ಮಕ್ಕಳ ವಿದ್ಯೆ, ಆಯುಷ್, ಆರೋಗ್ಯಕ್ಕೋಸ್ಕರ ಪ್ರತಿ ಗುರುವಾರ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತೀವಿ. ಇಲ್ಲ, ನೀವು 508 ಕೊಟ್ಟರೆ ಒಂದು ವರ್ಷದ ತನಕ ಅನ್ನದಾನ ಸೇವ ಆಗುತ್ತೆ. ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತೆಲ್ಲ ಆನ್ಲೈನ್ ಕೂಡ ನೀವು ಮಾಡ್ಬೋದು. ಅದರಲ್ಲಿ ನಿಮ್ಮ ಸಂಕಲ್ಪಿದ್ರು ಕೂಡ ಬರ್ಕೋತಾರೆ. ಮನೆ, ಹೊರಗಡೆ, ಆಫೀಸ್, ದುಡ್ಡು, ಮದುವೆ, ನಾಗದೋಷ, ಹತ್ತತ್ರ 100% ಒಳಗೆ 70-80% ಖಂಡಿತ ಮುಗಿದೋಗತ್ತೆ. ಕೆಲವೊಂದು ಜನ ನಮಗೆ ಫೋನ್ ಸಮೇತ ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಾವು ಮಾಡೋದು ಏನೂ ಇಲ್ಲ. ರಾಯರಿಗೆ ಇಷ್ಟವಾದ ಮಂತ್ರ 108 ಸಲ ಇರುತ್ತೆ. ಲಾಸ್ಟ್ ಒಂದೇ ಹೇಳ್ತೀನಿ, ನಿಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ರೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೋತಾರೆ. ರಾಯರಿಗೆ ಗೊತ್ತಿಲ್ಲದಿರುತ್ತೆ, ಎಲ್ಲರಿಗಿಂತ ದೊಡ್ಡ ದಾನ ಅನ್ನದಾನ ಅಂತ ಹೇಳ್ತೀನಿ. ಆನ್ಲೈನ್ ಕೂಡ ನೀವು ಮಾಡ್ಬೋದು. ಇಲ್ಲಿ ಮಂತ್ರಾಕ್ಷತೆ ಫ್ರೀ ಕೊಡ್ತಾರೆ, ಅದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಫ್ರೀ ಕೊಡ್ತಾರೆ, ತಗೋಬೋದು. ಅನ್ನದಾನ ಸೇವಾ ಕೂಡ ಇದು ಕೊಡ್ಬೋದು, ರಿಸಿಪ್ಟ್ ಕೊಡ್ತಾರೆ. ಸರಿ ಬಿಡಿ. ಅರ್ಚಕರಿಂದ ಎಲ್ಲ ವಿಷಯಗಳು ತಿಳಿದ ಮೇಲೆ ನಾವೀಗ ನೋಡುತ್ತಿರುವುದು ರಾಯರು ಬಳಸುತ್ತಿದ್ದ ಹೊರಳು ಕಲ್ಲು, ರುಬ್ಬುವ ಕಲ್ಲು. ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಕೈಯನ್ನು ಮುಗಿದ್ಕೊಂಡು ಅದಕ್ಕೆ ಹೊರಡ್ತಾರೆ. ಇದು ತುಂಗಭದ್ರಾ ನದಿಯ ತೀರ. ತೀರದಲ್ಲಿ ಬೇಸಿಗೆ ಆದರೆ ಬರಬಹುದಾಗಿದೆ. ಈಗ ನೀವು ನೋಡುತ್ತಿರುವುದು ನರಸಿಂಹಸ್ವಾಮಿಯ ಆವರಣ. ಸುತ್ತಲೂ ಕೂಡ ಕಲ್ಲಿನಿಂದ ಕೆತ್ತಿರುವಂತಹ ವಿಗ್ರಹಗಳಿದೆ. ಶಿವ, ರಾಯರು ಬಂದು ಪೂಜೆ ಮಾಡುತ್ತಿದ್ದಂತಹ ಶಿವದೇವ. ಗೋಶಾಲೆ, ಅಲ್ಲೇ ಬಿಚ್ಚಾಲೆಯ ಪಕ್ಕದಲ್ಲಿರುವ ಗೋಶಾಲೆ. ಇಲ್ಲಿ ನೀವು ನೋಡುತ್ತಿರುವುದು ದೇಶೀಯ ತಳಿಯ ಹಸುಗಳು ಮತ್ತು ಕರುಗಳು. ಸದ್ಯದ ಮಟ್ಟಿಗೆ ಕರುಗಳು ನೋಡುತ್ತಿದ್ದೇವೆ, ಹಸುಗಳು ಹೊರಗೆ ಇರಬಹುದು.
ತುಂಬ ಮುದ್ದಾಗಿದೆ. ಈ ಕರುಗಳನ್ನು ನೋಡ್ತಾ ಇದ್ದರೆ ತುಂಬ ಕ್ಯೂಟಾಗಿದೆ, ಮುದ್ದು ಮಾಡಬೇಕು ಅಂತ ಅನಿಸುತ್ತೆ. ನೋಡಿ, ಅಲ್ಲಿರುವ ಸಗಣಿಗಳು ಒಂದೆರಡು ದಿನದಲ್ಲಿ ಇಷ್ಟೆಲ್ಲ ಸಗಣಿಗಳನ್ನ ಹಾಕುತ್ತೆ. ನಾವೀಗ ಬಿಚ್ಚಾಲೆಯಿಂದ ಹೊರಡುತ್ತಿದ್ದೇವೆ ಮುಂದಿನ ಕ್ಷೇತ್ರ. ಈ ತುಂಗಭದ್ರಾ ನದಿಯ ಒಳಹರಿವು ಬೇಸಿಗೆ ಆದ್ದರಿಂದ ತುಂಬ ಕಡಿಮೆ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.